ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆ ಬಗೆಹರಿಸಿದ ಪ್ರಧಾನಿ ಮತ್ತು ಗೃಹ ಸಚಿವರ ಪರವಾಗಿ ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದ ಕರಾಳ ದಿನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ತೆರೆ ಎಳೆದಿದ್ದಕ್ಕಾಗಿ ತುಮಕೂರಿನಲ್ಲಿ ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಂಭ್ರಮಿಸಿ ವಿಜಯೋತ್ಸವ ಆಚರಿಸಿದರು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಪರವಾಗಿ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಕಳೆದ 70 ವರ್ಷಗಳಿಂದ ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ ತೀವ್ರವಾಗಿತ್ತು. ಇದನ್ನು ಬಗೆಹರಿಸಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಅಂತ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಜಿ ಕೆ ಶ್ರೀನಿವಾಸ್ ಹೇಳಿದರು. 371 ವಿಧಿಯನ್ನು ತೆಗೆದುಹಾಕುವ ಮೂಲಕ ಕಾಶ್ಮೀರದ ಸಮಸ್ಯೆಯನ್ನು ಪ್ರಧಾನಿಗಳು ಬಗೆಹರಿಸಿದ್ದಾರೆ ಅಂತ ಹೇಳಿದರು. ಬಂಧುಗಳೇ, ಇಂದು ಒಂದು ಐತಿಹಾಸಿಕ ನಿರ್ಣಯವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದಕ್ಕೆ ಮೊದಲು ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಕಳೆದ 60-70 ವರ್ಷಗಳಿಂದಲೂ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಲಾದಂಥ ಸರ್ಕಾರಗಳಿದ್ದವು. ಇಂದು ಈ ಸತಿ ಈ ಸರ್ಕಾರವು ಒಂದು ವಾಗ್ದಾನ ಮಾಡಿತ್ತು. 370 ಹಾಗೂ 35ನೇ ವಿಧಿಯನ್ನು ನಾವು ತೆಗೆದು ಹಾಕ್ತೀವಿ ಅಂಥೇಳಿ ಅದರಂತೆ ಇದು ವಚನ ಕೊಟ್ಟ ಸರ್ಕಾರ. ಆದ್ದರಿಂದ ಇಂದು ಆ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ತೆಗೆದುಹಾಕಿದೆ. ಕಾಶ್ಮೀರನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇದೊಂದು ಕಾರಣ, ಇದೊಂದೇ ಸಮಸ್ಯೆ ಆಗಿತ್ತು, ಅದನ್ನು ತೆಗೆದುಹಾಕಿದ್ದು. ಈಗ ಕಾಶ್ಮೀರಕ್ಕೆ ಎಲ್ಲ ಜನಗಳಿಗೂ ಮತ್ತು ಒಂದೇ ದೇಶ, ಒಂದೇ ರಾಜ್ಯ, ಎಲ್ಲ ಒಂದೇ, ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಒಂದು ಕಾಮನ್ ಆಗಿ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಇದು ಈ ಸತಿ ನಾವೆಲ್ಲರೂ ಒಕ್ಕೋರಿಂದ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದೆಯೂ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ತೆಗೆದುಕೊಂಡ ತೀರ್ಮಾನದಿಂದಾಗಿ ಇಂದು ದೇಶಾದ್ಯಂತ ಹಬ್ಬದ ವಾತಾವರಣ ಉಂಟಾಗಿದೆ ಅಂತ ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಶ್ ಹೇಳಿದರು. ಈ ದಿನ 1947 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಇಡೀ ದೇಶ ಎಷ್ಟು ಸಂತೋಷ ಪಟ್ಟಿದ್ರೋ ಅದೇ ರೀತಿ ಈ ದಿನ ನಮ್ಮ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಅವರು ಅಮೋಘವಾದಂತಹ ಡಿಸಿಷನ್ ತೊಗೊಂಡು ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ 370 ಅಂತ ಏನಿತ್ತು ಆ ಕರಾಳ ದಿನಗಳನ್ನ ಕೊನೆಗಾಣಿಸಿ ಈ ದಿನ ನಮಗೆ ನಿಜವಾಗೂ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ ಪ್ರತಿಯೊಬ್ಬ ಸೈನಿಕರಿಗೂ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ತುಂಬ ಗೌರವವಾಗಿ ತುಂಬ ದೊಡ್ಡ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಯಾಕೆ ಅಂತಂದರೆ ಆ 370 ಇಟ್ಕೊಂಡು ನಮ್ಮ ದೇಶದಲ್ಲಿದ್ದರೂ ಸಹ ಬೇರೆ ಕಾನೂನು ಬೇರೆ ಒಂದು ಇದು ಮಾಡೋಂಗಿಲ್ಲ, ಎಲ್ಲ ಬೇರೆ ಬೇರೆ ಮಾಡ್ಕೊಂಡು ಯಾರೇ ನಮ್ಮ ಸೈನಿಕರು ಹೋದ್ರು ಕಲ್ಲು ಹೊಡಿತಾ ಇದ್ರು, ಅವ್ರು ಕಲ್ಲು ಹೊಡೆಯೋಂಥ ಸಂದರ್ಭ ನೋಡಿದ್ರೆ ನಮಗೆ ಕಣ್ಣ ನೀರು ಬರ್ತಾ ಇತ್ತು. ಆ ಥರ ದೇಶದಲ್ಲಿ ಪರಿಸ್ಥಿತಿ ಇತ್ತು. ಈ ದಿನ ನಮ್ಮ ಕರ್ನಾಟಕ, ತಮಿಳ್ನಾಡು, ರಾಜಸ್ಥಾನ್, ಉತ್ತರ ಪ್ರದೇಶ ಯಾವುದೋ ಅದೇ ರೀತಿ ಅದೇ ಒಂದು ಸ್ಟೇಟ್ ಮಾಡಿದರೆ ತುಂಬ ಒಳ್ಳೆಯ ದಿನ. ಇವತ್ತಿನ ದಿನ ನಾವು ಭಾರತೀಯ ಜನತಾ ಪಾರ್ಟಿನಲ್ಲಿ ನಾವೆಲ್ಲ ಇದ್ದೀವಿ ಅಂದರೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ದೇಶಕ್ಕೆ ಹೆಮ್ಮೆ ಥರ ಅಂತ ಅವರ 2ನೇ ಬಾರಿ ಗೆದ್ದಂಥ 64ನೇ ದಿನದಲ್ಲಿ ಈ ವಿಷಯ ತಾಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರುಗಳು ಘೋಷಣೆಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಗರ ಬಿಜೆಪಿ ಅಧ್ಯಕ್ಷ ಸಿ ಎನ್ ರಮೇಶ್, ಕೆ ಎಸ್ ವಿಶ್ವನಾಥ್, ಹನುಮಂತರಾಜು, ಕೊಪ್ಪಲ್ ನಾಗರಾಜ್, ಟಿ ಆರ್ ಸದಾಶಿವಯ್ಯ, ಹೆಬ್ಬಾಕ ಮಲ್ಲಿಕಾರ್ಜುನ್, ಮುನಿಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ. ತುಮಕೂರಿನ ಜನರಲ್ ಕಾರ್ಯಪ್ಪ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯ ಕಾಮಗಾರಿಯ ಅಧ್ವಾನವನ್ನು ಮೇಯರ್ ಲಲಿತಾ ರವೀಶ್ ಅವರು ವೀಕ್ಷಣೆ ಮಾಡಿದರು. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಡೆಯುತ್ತಿರುವ ಬೇಕಾಬಿಟ್ಟಿ ಕಾಮಗಾರಿ ನಾಗರಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ತುಮಕೂರಿನ ಯಾವ ರಸ್ತೆಗೂ ಹೋದರೂ ಗುಂಡಿಗಳ ಮಯವಾಗಿದೆ.
ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿರುವುದು ಸರಿಯಷ್ಟೇ. ಅಧಿಕಾರಿಗಳನ್ನು ನಿರ್ಲಕ್ಷ್ಯದಿಂದಾಗಿ ನಗರದ ಜನನಿಬಿಡ ರಸ್ತೆಗಳಲ್ಲಿ ಏಕಾಏಕಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವ ಪರಿಣಾಮ ಆ ರಸ್ತೆಗಳಲ್ಲಿ ಜನವಾಹನ ಸಂಚಾರ ಮಾಡುವುದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಕೈಗೊಳ್ಳಲಾದ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸದೆ ವಿಳಂಬ ನೀತಿ ಅನುಸರಿಸುತ್ತಿರುವುದೇ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಆರಂಭವಾಗಿ 6 ತಿಂಗಳಾದರೂ ಮುಗಿಸುವ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ. ತುಮಕೂರಿನ ಜನರಲ್ ಕಾರ್ಯಪ್ಪ ರಸ್ತೆಯಲ್ಲಿ ಓಡಾಡುವುದೇ ಒಂದು ದೊಡ್ಡ ಸವಾಲಾಗಿದೆ. 40 ಅಡಿ ರಸ್ತೆಯಾದ ಜನರಲ್ ಕಾರ್ಯಪ್ಪ ರಸ್ತೆಯಲ್ಲಿನ ಇಕ್ಕೆಲ್ಲಗಳಲ್ಲಿ ಗ್ಯಾಸ್ ಪೈಪ್ ಲೈನ್, ಕುಡಿಯುವ ನೀರಿನ ಪೈಪ್, ಇದರ ಜೊತೆಗೆ ಜಿಯೋ ಕಾಮಗಾರಿಗಳಲ್ಲೇ ಇಡೀ ರಸ್ತೆಯುದ್ದಕ್ಕೂ 8-10 ಅಡಿಯವರೆಗೆ ಆಳ ಕೊರೆಯಲಾಗಿದೆ. ಇದರಿಂದಾಗಿ ರಸ್ತೆಯಲ್ಲಿ ಓಡಾಡಲು ಹೋದವರು ಬಿದ್ದು ಗಾಯಗೊಂಡಿರುವುದಲ್ಲದೆ ಪ್ರಾಣ ಬಿಟ್ಟಿದ್ದಾರೆಂದು ಹೇಳಲಾಗುತ್ತಿದೆ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಮೇಯರ್ ಲಲಿತಾ ರವೀಶ್, ಉಪಮೇಯರ್ ರೂಪಶ್ರೀ, ಈ ಭಾಗದ ಸದಸ್ಯ ಹಿನಾಯತುಲ್ಲಾ ಖಾನ್ ಅವರು ಜನರಲ್ ಕಾರ್ಯಪ್ಪ ರಸ್ತೆಯಲ್ಲಿ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಿಂದ ಮನವಿ ಹಾಲಿಸಿದರು. ವಿವಿಧ ಕಾಮಗಾರಿಗಳು ಏಕಕಾಲದಲ್ಲಿ ನಡೆಯುತ್ತಿರುವುದನ್ನು ವೀಕ್ಷಿಸಿದ ಮೇಯರ್, ಈ ಕಾಮಗಾರಿಗಳಿಂದ ನಾಗರಿಕರಿಗೆ ತೀವ್ರ ತೊಂದರೆ ಆಗುತ್ತಿದೆ ಎಂದು ಮೇಯರ್ ಲಲಿತಾ ರವೀಶ್ ಹೇಳಿದರು. 16ನೇ ವಾರ್ಡಿನ ಕಾರ್ಪೊರೇಟರ್ ಇನಾಯಿತಣ್ಣನ ವಾರ್ಡಲ್ಲಿ ಭೇಟಿ ಮಾಡಿದ್ವಿ. ಇಲ್ಲಿ ಸಿಕ್ಕಾಬಟ್ಟೆ ಸಮಸ್ಯೆ ಇದೆ. ಜಿಯೋದೇ ಆಗಲಿ, ಗ್ಯಾಸಿಂದೇ ಆಗಲಿ, 24/7 ಆಗಲಿ, ಏನೇ ಒಂದು ಕೆಲಸ ಮಾಡಿದ್ರು ಅನ್ನೋದು ಸರಿಯಾಗಿ ಸರಿಪಡಿಸಿಲ್ಲ. ಇವತ್ತು ಇಲ್ಲಿ ನೋಡಿದ್ರೆ ಇವತ್ತು ಸ್ಮಾರ್ಟ್ ಸಿಟಿಯಿಂದ ಕೆಲಸ ಮಾಡಿದ್ದಾರೆ, ಎಲ್ಲ ಅಗ್ದು ಒಗ್ದು ಬಿಟ್ಟೋಗ್ಬಿಟ್ಟಿದ್ದಾರೆ. ಇರೋದೇ 40 ಅಡಿ ರೋಡು. ಈ ಥರ ಸಮಸ್ಯೆ ಆದರೆ ಎಷ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ. ಈಗ 100,000 ರೂಪಾಯಿ ಕೊಟ್ಟು ಅಂಗಡಿಗಳು ತಂದಿರ್ತಾರೆ, ಅಂಗಡಿಗೆ ಒಳಗೆ ಹೋಗೋಕ್ಕೂ ಆಗಲ್ಲ, ಆ ಥರ ಸಮಸ್ಯೆ ಆಗೋಗಿದೆ. ಜಿಯೋದವರಂತೂ ಸಿಕ್ಕಾಬಿಟ್ಟೆ ಸಮಸ್ಯೆ ಮಾಡಿದ್ದಾರೆ. ಈಗ ಮೊನ್ನೆ ಒಬ್ರು ಯಾರೋ ಬಿದ್ದು ಸತ್ಯ ಹೋದ್ರಂತೆ. ಇವೆಲ್ಲ ಆದರೆ ಯಾರು ಅದಕ್ಕೆ ಕಾರಣ ಆಗ್ತಾರೆ ಹೇಳ್ರಿ? ನಮ್ಮ ಪಾಲಿಕೆಯಿಂದ ನಾವು ಕಾರಣ, ನಮ್ಮ ಕಮಿಷನರು ಅದಕ್ಕೆ ಸ್ಪಂದಿಸಲ್ಲ, ಯಾರು ಸ್ಪಂದಿಸಲ್ಲ. ಹಿಂಗಾದ್ರೆ ನಮ್ಮ ವಾರ್ಡಿನ ಸಮಸ್ಯೆ ಬಗೆಹರಿಸೋದು ಹೆಂಗೇಳಿ? ಇವತ್ತು ನಾವು ನಮ್ಮ ಕಾರ್ಪೊರೇಟರ್ಗಳೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಬೇಗ ಅದು ಸರಿಪಡಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಭಾಗದ ಪಾಲಿಕೆ ಸದಸ್ಯ ಇನಾಯಿತ್ ರವರು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಧೋರಣೆ ವಿರುದ್ಧ ಹರಿಯಾಯ್ದು 6 ತಿಂಗಳಿನಿಂದಲೂ ಕಾಮಗಾರಿಗಳು ನಡೆಯುತ್ತಿದ್ದು ಕಳಪೆ ಕಾಮಗಾರಿಗಳು ಆಗಿ ಕಾಣಬರುತ್ತಿದೆ ಎಂದರು. ಈ ರೋಡ್ 40 ಅಡಿ ರೋಡ್ನ 25 ಅಡಿ 30 ಅಡಿ ಕೆಲಸ ಮಾಡಿ 10 ಅಡಿಯಲ್ಲಿ ಜನ ಹೆಂಗೆ ಓಡಾಡೋದು? ನಿನ್ನೆ ಮೊನ್ನೆ 3 ದಿನ ಮುಂಚೆ ಒಂದು ಡಾಕ್ಟ್ರು ಸ್ಕಿಟ್ಟಾಗಿ ಇಲ್ಲಿ ಬಿದ್ದೋಗಿ ಕೈನು ಕಟ್ಟಾಯಿತು, ಬಟ್ ಅವರು ಅನಸ್ಬೇಡಾಗಿ ತಿರೋದ್ರು. ಏನು ಕೇಳಿದ್ರೆ ಸ್ಮಾರ್ಟ್ ಸಿಟಿ ಅಂತಾರೆ. ಸ್ಮಾರ್ಟ್ ಸಿಟಿ ಕೆಲಸ ಅಲ್ಲ ಇದು. ಇದು ಒಂಥರ ಹೆಂಗಾಗೈತೆ, ಕಳಪ ಕಾಮಗಾರಿ ಆಗ್ತಾಯಿದೆ. ಇದು ಪರಿಶೀಲನೆ ಮಾಡಿ ಯಾರೂ ಇಲ್ಲ. ಏನು ಹೇಳಿದ್ರು ಸ್ಮಾರ್ಟ್ ಸಿಟಿ ಅಂತಾರೆ. ನಾವು ಹೋಗಿ ಅಲ್ಲಿ ಕಮಿಷನರ್ ಕೇಳಿದ್ರೆ ಇಲ್ಲ, ಸ್ಮಾರ್ಟ್ ಸಿಟಿ ಅವರು DC ಆರ್ಡರ್ ಆಗಿದ್ದು ಅವ್ರು ಹಾಕ್ತಾರೆ. ಗ್ಯಾಸ್ ಲೈನ್ ನಿಲ್ಲಿಸೋ ಕೆಲಸ ನಾನು ನಿಲ್ಲಿಸಿ ಕೇಳಿದಕ್ಕೆ ನಾನು ಹೋಗಪ್ಪ ಕೆಲಸ ಮಾಡಬೇಡ ನೀನು, ನನಗೆ ನಾನು ಹೋಗಿ ಕಮಿಷನರ್ ಮಾತಾಡ್ತೀನಿ. ಕಮಿಷನರ್ ಫೋನ್ ಮಾಡೋದು ಇಲ್ಲ, ಅದು DC ಅವ್ರ ಆರ್ಡರ್ ಆಗಿದೆ, 3 ದಿನದೊಳಗೆ ಕೆಲಸ ಮುಗಿಸ್ಬೇಕು. ನಾನು ಹೇಳಿದೆ, ಸರ್ ಆರ್ಡರ್ ಆಗಿದೆ, ಕರೆಕ್ಟ್ ನಾನು ಮಾತಾಡ್ತೀನಿ, ನೋಡ್ತೀನಿ, ನೋಡಿ ನೀವು ಬಂದು ಒಂದ್ಸರಿ ನೋಡಿ ಏನು ಆರ್ಡರ್ ಆಗಿದೆ, ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ. ಮೊದಲೇ ಗ್ಯಾಸ್ ಲೈನ್ ಅದು ಜನಗಳಿಗೆ ತೊಂದರೆ ಆಗುತ್ತೆ. ನಾಳೆ ಅನಿಸ್ಬೇಕಾಗಿ ಏನೋ ತೊಂದರೆ ಆದರೆ ನಾನು ಹೊಣೆ ಆಗ್ತೀನಿ ಅದಕ್ಕೆ. ಆಮೇಲೆ ಇವ್ನು ಗ್ಯಾಸ್ ಕೆಲಸ ಮಾಡ್ತಾ ಹೋಗ್ತಾನೆ, ಬಿಲ್ ತೊಗೊಂಡು ಹೋಗ್ತಾನೆ ಈಗ ಅಂತ ನಾನು ಹೇಳಿದೆ. ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದೆ, ವಿನಾಕಾರಣದಿಂದ ಅವರು ಫೋನ್ ತೊಗೊಳ್ಳಿಲ್ಲ, ಒಂದ್ಸತಿ ಫೋನ್ ಮಾಡಿ ಮೀಟಿಂಗ್ ಅಲ್ಲಿದೆ ಅಂತ ಹೇಳಿದ್ರು. ನಾಗರಿಕರಿಗೆ ತೀವ್ರ ತೊಂದರೆ ಆಗುತ್ತಿರುವ ಈ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಈ ಭಾಗದ ಮುಖಂಡರು ಹೇಳಿದ್ದಾರೆ. ಸರ್ ನಮಸ್ತೆ, ನಾನು ಬಾರ್ಲಿನಲ್ಲಿ ವಾಸ ಆಗಿರೋದು ಸೈಯದ್ ಆತಿಫ್ ಅಂತ. ನಮ್ಮಿಲ್ಲಿ ಓವರ್ ಹೆಡ್ ಟ್ಯಾಂಕ್ ರೆಡಿ ಆಗಿದೆ, ನಮ್ಮದು ಬಾರ್ಲಿನಲ್ಲಿ ಓವರ್ ಹೆಡ್ ಟ್ಯಾಂಕ್ ಈ ಬ್ಯಾಕ್ ಸೈಡ್ ಹಿಂದ್ಗಡೆ ಐತೆ, ಈ ಸ್ಪೇಸ್ ಐತೆ. ಅಲ್ಲಿ ಆರ್ ಓ ವಾಟ್ರಿಗೆ ಡಾಕ್ಟರ್ ರಫೀಕ್ ಅಹಮದ್ ಇದ್ರಲ್ಲ MLA ಅವರು, ಆವಾಗ ಸ್ಯಾಂಕ್ಷನ್ ಆಗಿದೆ ಓವರ್ ಹೆಡ್ ಟ್ಯಾಂಕ್ಗೆ. ನಮ್ಮ 16ನೇ ವಾರ್ಡ್ ಈಗ ಪೂರ್ತಿ ದೊಡ್ಡದಾಗಿದೆ. ಈಗ ನಮ್ಮ ಆರ್ ಓ ವಾಟ್ರಿಗೆ ಇದು 5 ಐತಲ್ಲ ವಾಟರ್ ಓವರ್ ಹೆಡ್ ಟ್ಯಾಂಕ್ ಹಿಂದ್ಗಡೆ ಆರ್ ಓ ವಾಟ್ರಿಗೆ ಸ್ಪೇಸ್ ಐತೆ. ಈಗ ಪೊಲೀಸವ್ರು ಏನು ಮಾಡೋರು ಅಂದರೆ ಅವರು ಡ್ಯಾಮೇಜಸ್ ಆಕ್ಸಿಡೆಂಟ್ ವೆಹಿಕಲ್ ಎಲ್ಲ ಆಯ್ತಲ್ಲ ಆ ಹಿಂದ್ಗಡೆ ನಮ್ಮ ಕಾರ್ಪೊರೇಷನ್ ಜಾಗ ಹಾಕೋರೆ ಆ ಪ್ಲೇಸಲ್ಲಿ ಆರ್ ಓ ವಾಟ್ರ್ ಬರಬೇಕು. ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗಿರೋದು ಈಗ ನಮ್ಮ 16ನೇ ವಾರ್ಡಲ್ಲಿ ಎಲ್ಲೋದ್ರೂ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಕಾರ್ಪೊರೇಟರ್ಗೂ ಹೇಳಿದ್ದೀವಿ ನಾವು. ಆಮೇಲೆ ಉಪ ಮೇಯರ್ ಅವರು ಬಂದಿದ್ದರು, ಮೇಯರ್ ಮೇಡಮ್ ಅವರು, ಅವ್ರಿಗೆಲ್ಲ ಗಮನ ತೆರೆದಿದ್ದೀವಿ ನಾವು. ದಯವಿಟ್ಟು ನಿಮ್ಮ ಮುಖಾಂತರ ನಮಗೆ ಆರ್ಓ ವಾಟ್ರಿಗೆ ಇದು ಮಾಡಿಕೊಡ್ಬೇಕಂತ ನಾನು ಸೌಲಭ್ಯ ಆಗಲಿ ಅಂತ ಕೇಳ್ಕೊತೀನಿ. ತಿಪಟೂರು ತಾಲೂಕು ಕರಿಕೆರೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಲಾಯಿತು. ಶಾಲಾ ಶಿಕ್ಷಕರ ಕ್ರಿಯಾತ್ಮಕ ಯೋಜನೆಗಳು ಹಾಗೂ ಆಕರ್ಷಕ ಶಾಲಾ ಗೋಡೆಗಳ ಚಿತ್ರಗಳು ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಲಿವೆ ಎಂದು ತಿಪಟೂರು ನಗರಸಭೆಯ ಸದಸ್ಯ ಸಂಗಮೇಶ್ ತಿಳಿಸಿದರು.
ತಾಲೂಕಿನ ಕರಿಕೆರೆ ಗ್ರಾಮದಲ್ಲಿ ಜಯ ಕರ್ನಾಟಕ ತಾಲೂಕು ಘಟಕ ಹಾಗೂ ಕರಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಕಿರುತೆರೆ ನಟ ದಿವಂಗತ ಅನಿಲ್ ಕುಮಾರ್ ಹಾಗೂ ಕುಮಾರ್ ಆಸ್ಪತ್ರೆಯ ಸತ್ಯಕುಮಾರ್ ಶ್ರೀಮತಿ ಲಕ್ಷ್ಮಿ ಅವರ ಜ್ಞಾಪಕಾರ್ಥ ಮಕ್ಕಳಿಗೆ ಉಚಿತ ನೋಟ್ಬುಕ್ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಪೋಷಕರು ಸರ್ಕಾರಿ ಶಾಲೆಗಳನ್ನು ಹಲ್ಲೆಗೆಳೆದು ಖಾಸಗಿ ಶಾಲೆಗಳತ್ತ ಮುಖ ಮಾಡುತ್ತಿದ್ದಾರೆ. ಆದರೆ ಸರ್ಕಾರಿ ಶಾಲೆಗಳ ಶಿಕ್ಷಕರ ಕ್ರಿಯಾತ್ಮಕ ಯೋಜನೆಗಳಿಂದ ಶಾಲಾ ಗೋಡೆಗಳ ಮೇಲೆ ವಿಶೇಷವಾದ ಚಿತ್ರಗಳನ್ನು ಬಿಡಿಸಿ ವಿವಿಧ ಬಗೆಯ ಆಟೋಟ ಸಾಮಗ್ರಿಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಸೆಳೆತದಿಂದ ಮಕ್ಕಳ ವಿದ್ಯಾಭ್ಯಾಸವು ಚುರುಕುಗೊಂಡು ಮಕ್ಕಳ ಭವಿಷ್ಯವು ಉನ್ನತವಾಗುತ್ತಿದೆ ಎಂದರು. ನಿವೃತ್ತ ಶಿಕ್ಷಕ ಸೋಮಶೇಖರ್ ಮಾತನಾಡಿ, ಮನುಷ್ಯನು ಜೀವನದಲ್ಲಿ ಅತಿ ಎತ್ತರಕ್ಕೆ ಬೆಳೆಯಬೇಕಾದರೆ ಪ್ರೀತಿ, ವಿಶ್ವಾಸ, ಸ್ವಗ್ರಾಮದ ಜನರ ಸಹಕಾರ ಮುಖ್ಯವಾಗಿದ್ದು ಇಂದು ಸಾಧಕರ ಹೆಸರಿನಲ್ಲಿ ಪುಸ್ತಕಗಳನ್ನು ಮಕ್ಕಳಿಗೆ ನೀಡುತ್ತಿದ್ದು ಸಾಧನೆ ಮಾಡುವ ಮಹಾನ್ ವ್ಯಕ್ತಿಗಳ ಜೀವನವು ಅತಿ ಕಠಿಣ ಪರಿಶ್ರಮದಿಂದ ರಂಗಭೂಮಿಯಲ್ಲಿ ಹಾಗೂ ವೈದ್ಯಕೀಯ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಹಾಲು ಮಂಡಳದ ನಿರ್ದೇಶಕರಾದ ಮಾದಿಹಳ್ಳಿ ಪ್ರಕಾಶ್ ಮಾತನಾಡಿ, ನಮ್ಮ ಹಳ್ಳಿಗಳಲ್ಲಿ ಜನರು ಹೈನುಗಾರಿಕೆ ನಂಬಿ ಜೀವನವನ್ನು ನಡೆಸುತ್ತಿದ್ದು ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಲು ಮಂಡಳಿಯಿಂದ ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದು ಹೆಣ್ಣು ಮಕ್ಕಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಬಿಟಿ ಕುಮಾರ್, ಕರಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕರಿಕೆರೆ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ರಾಜಶೇಖರ್, ಕರಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಮಂಜುನಾಥ್, ಅಶೋಕ್ ಕುಮಾರ್, ಮುಖ್ಯ ಶಿಕ್ಷಕರಾದ ನಂದೀಶ್, ಪಟ್ಟಾಭಿರಾಮು, ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷೆ ಜಗದಾಂಬ, ಚಂದ್ರಕಲಾ, ಜಯ ಕರ್ನಾಟಕ ಸಂಘಟನೆಯ ಗುಬ್ಬಿ ತಾಲೂಕಿನ ವಿನಯ್, ಮಧು ಮತ್ತಿತರರು ಭಾಗವಹಿಸಿದ್ದರು. ತುಮಕೂರಿನ ಮೇಳಕೋಟೆಯಲ್ಲಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನಾಮ ಸಂಕೀರ್ತನಾ ಅಭಿಯಾನ ನಡೆಯಿತು. ಸನಾತನ ಸಂಸ್ಥೆ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯು ಆಯೋಜಿಸಿದ ಧರ್ಮಾಧಿಷ್ಠಿತ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ರಾಮನಾಮ ಸಂಕೀರ್ತನಾ ಅಭಿಯಾನವು ತುಮಕೂರಿನ ಮೇಳಕೋಟೆಯ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಿತು. ಎಲ್ಲಾ ಸಾಧಕರ ಸಾಧನೆ ಆಗಬೇಕು ಹಾಗೂ ಸಮಾಜಕ್ಕೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಮತ್ತು ರಾಮರಾಜ್ಯದಂತಹ ಸತ್ವ ಪ್ರಧಾನ ಈಶ್ವರಿ ರಾಜ್ಯದ ಕುರಿತು ಗುರುಗಳ ಸಂದೇಶವನ್ನು ವ್ಯಾಪಕವಾಗಿ ಸಮಾಜಕ್ಕೆ ತಲುಪಿಸಲು ಈ ಅಭಿಯಾನವನ್ನು ಆಯೋಜಿಸಲಾಗಿದೆ. ರಾಮನಾಮ ಸಂಕೀರ್ತನಾ ಅಭಿಯಾನವು ಮಾರುತಿ ಭಜನಾ ಮಂಡಳಿ, ಲಲಿತ ಸಂಘ, ಹಿಂದೂ ಜನಜಾಗೃತಿ ಹಾಗೂ ಸನಾತನ ಸಂಸ್ಥೆ ಮತ್ತು ರಾಮ ಮಾರುತಿ ಭಕ್ತರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು. ತುಮಕೂರು ನಗರದಲ್ಲಿ ಸುಗಮ ಸಂಚಾರಕ್ಕೆ ಸಂಚಾರಿ ಪೊಲೀಸರು ಕಾಯಕಲ್ಪ ಕಲ್ಪಿಸಬೇಕು ಅಂತ ನಾಗರಿಕರು ಒತ್ತಾಯಿಸಿದ್ದಾರೆ. ತುಮಕೂರು ನಗರವು ಶರವೇಗದಲ್ಲಿ ಬೆಳೆಯುತ್ತಿದ್ದು ಅದಕ್ಕೆ ತಕ್ಕಂತೆ ವಾಹನಗಳ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು ಸಂಚಾರಿ ನಿಯಮಗಳ ಉಲ್ಲಂಘನೆ ದಿನೇ ದಿನೇ ಜಾಸ್ತಿಯಾಗುತ್ತಿದ್ದು ಅದನ್ನು ನಿಯಂತ್ರಿಸುವಲ್ಲಿ ಸಂಚಾರಿ ಪೊಲೀಸರ ಕೊರತೆ ಎದ್ದು ಕಾಣುತ್ತಿದೆ. ತುಮಕೂರು ನಗರವು ಸ್ಮಾರ್ಟ್ ಸಿಟಿಯತ್ತ ದಾಪುಗಾಲು ಹಾಕುತ್ತಿದ್ದು ಎಲ್ಲೆಡೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಈ ಕಾಮಗಾರಿಗಳಿಂದ ರಸ್ತೆಗಳಲ್ಲಿ ಸುಗಮವಾಗಿ ಸಂಚರಿಸಲು ಸಾಧ್ಯವಾಗದಂತಹ ಸ್ಥಿತಿ ಉಂಟಾಗಿದೆ. ತುಮಕೂರಿನ ಯಾವುದೇ ರಸ್ತೆಗೆ ಹೋದರೂ ಅಲ್ಲಿ ರಸ್ತೆಗಳನ್ನು ಅಗೆದಿರುವ ಜೊತೆ ಸರಿಯಾಗಿ ಮಣ್ಣನ್ನು ಮುಚ್ಚದಿರುವುದು ಎಲ್ಲೆಡೆ ಕಂಡುಬರುತ್ತದೆ. ಕಿರಿದಾದ ರಸ್ತೆಗಳಲ್ಲಿ ಓಡಾಡುವುದೇ ಕಷ್ಟ. ಅಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಅತಿ ವೇಗವಾಗಿ ಚಲಿಸುತ್ತಾ ಮತ್ತಷ್ಟು ಸಮಸ್ಯೆ ಉಂಟು ಮಾಡುತ್ತಿದ್ದಾರೆ. ಜನ ವಾಹನ ಸಂಚಾರ ಹೆಚ್ಚಳವಾಗುತ್ತಿದ್ದು ಅದಕ್ಕೆ ತಕ್ಕಂತೆ ಸಂಚಾರಿ ಪೊಲೀಸರ ಕೊರತೆ ಕಂಡುಬರುತ್ತದೆ. ಸಂಚಾರಿ ಪೊಲೀಸರು ರಸ್ತೆಗಳಲ್ಲಿ ವಾಹನಗಳು ಸುಗಮವಾಗಿ ಚಲಿಸುವಂತೆ ಸೂಚನೆ ನೀಡುವ ಕೆಲಸ ಜಾಸ್ತಿ ಆಗಬೇಕಿದೆ. ಆದರೆ ಈ ಸಂಚಾರಿ ಪೊಲೀಸರು ನಿಯಮ ಉಲ್ಲಂಘಿಸುವ ವಾಹನ ಚಾಲಕರಿಗೆ ಕೇಸ್ ಹಾಕುವುದೇ ತಮ್ಮ ಧ್ಯೇಯ ಎಂಬ ಭಾವನೆ ಉಂಟಾಗಿದೆ. ಸಂಚಾರದ ಬಗ್ಗೆ ಪೊಲೀಸರು ವಿಶೇಷ ಆಸಕ್ತಿ ವಹಿಸುತ್ತಿಲ್ಲ. ಯಾವುದೇ ಪೊಲೀಸ್ ಅಧಿಕಾರಿಗಳು ಕಾನೂನು ಉಲ್ಲಂಘಿಸುವ ವಾಹನಗಳನ್ನು ಪತ್ತೆ ಹಚ್ಚುವುದು, ಹೆಲ್ಮೆಟ್ ಹಾಕದ ದ್ವಿಚಕ್ರ ವಾಹನಗಳ ಸವಾರರಿಗೆ ದಂಡ ವಿಧಿಸುವುದೇ ಸಂಚಾರಿ ಪೊಲೀಸರ ಕೆಲಸವೆಂಬ ಭಾವನೆ ಮೂಡಿದೆ.
ಟೌನಾಲ್ ವೃತ್ತ, ಭದ್ರಮ್ಮ ವೃತ್ತ, ಕೆ ಲಕ್ಕಪ್ಪ ವೃತ್ತಗಳಲ್ಲಿ ಪಾದಚಾರಿಗಳು ರಸ್ತೆ ದಾಟಲು ಭಾರಿ ಪ್ರಯಾಸ ಪಡಬೇಕಾಗಿದೆ. ಅಂತಹ ವೃತ್ತಗಳಲ್ಲಿ ಸಂಚಾರಿ ಪೊಲೀಸರು ಪಾದಚಾರಿಗಳನ್ನು ರಸ್ತೆ ದಾಟುವಂತೆ ಜೀಬ್ರಾ ಕ್ರಾಸಿಂಗ್ ವ್ಯವಸ್ಥೆ ಮಾಡಿಲ್ಲ. ಇದರಿಂದ ವೃದ್ಧರು ಮಹಿಳೆಯರು ಭಾರಿ ಪ್ರಯಾಸ ಪಡಬೇಕಾಗಿದೆ. ಸಂಚಾರಿ ಪೊಲೀಸ್ನ ಸಬ್ ಇನ್ಸ್ಪೆಕ್ಟರ್ ಮತ್ತು ASIಗಳಿಗೆ SP ಅವರು ಕ್ಯಾಮೆರಾಗಳನ್ನು ನೀಡಿ ಅವರ ಕಾರ್ಯದಕ್ಷತೆ ಹೆಚ್ಚಿಸಲು ಮುಂದಾಗಿದ್ದಾರೆ. ಸಂಚಾರಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಉದ್ದಟತನದಿಂದ ವರ್ತಿಸುವುದಕ್ಕೆ ಕಡಿವಾಣ ಹಾಕಿದ್ದಾರೆ. ಕ್ಯಾಮರಾವನ್ನು ಅಧಿಕಾರಿಗಳು ಧರಿಸಿಕೊಂಡೇ ಕಾರ್ಯನಿರ್ವಹಿಸುವುದರಿಂದ ಯಾವುದೇ ಅಡ್ಡಿಯಾಗುವುದು ತಪ್ಪಿದಂತಾಗಿದೆ. ಇನ್ನು ಮುಂದಾದರೂ ಸಂಚಾರಿ ಪೊಲೀಸರು ಸುಗಮ ಸಂಚಾರದ ಕಡೆ ಗಮನ ನೀಡುತ್ತಾರೆಂಬುದನ್ನು ಕಾದು ನೋಡಬೇಕಿದೆ. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೆಯುತ್ತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಾಡದೊರೆ ಮದಕರಿ ನಾಯಕನ ಜಯಂತಿ ಆಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಒಡೆಯ ವೀರ ಮದಕರಿ ನಾಯಕನ ಜಯಂತಿಯನ್ನು ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮದಕರಿ ನಾಯಕನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಆಗಸ್ಟ್ 4 ಕೆಚ್ಚೆದೆ ವೀರ ಮದಕರಿ ನಾಯಕರ ಜಯಂತಿಯನ್ನು ಇದೇ ಮೊದಲ ಬಾರಿ ಸರಳವಾಗಿ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಜನಾಂಗದ ಮುಖಂಡರೆಲ್ಲ ಒಗ್ಗೂಡಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಮುಂದಿನ ಯುವ ಪೀಳಿಗೆ ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕು ಮತ್ತು ಅವರ ಆಳ್ವಿಕೆಯಲ್ಲಿ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಬೇಕಿದೆ. ನಮ್ಮ ಸಮುದಾಯದ ಇಬ್ಬರು ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿರುವುದರಿಂದ ಅಭಿನಂದಿಸುವುದಾಗಿ ತಾಲೂಕು ವಾಲ್ಮೀಕಿ ನಾಯಕ ಜನಾಂಗದ ಅಧ್ಯಕ್ಷ ನಾಗೇಶ್ ಬಾಬು ತಿಳಿಸಿದರು. ಹಲವಾರು ಮಹನೀಯರು ಹಲವಾರು ರೀತಿ ವ್ಯಾಖ್ಯಾನಿಸಿದ್ದಾರೆ. ಅಂಥ ಒಂದು ಮಹನೀಯನ ಒಂದು ಜಯಂತಿಯನ್ನು ಈ ದಿನ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ನಮ್ಮ ಸಂಘದ ವತಿಯಿಂದ ಮೊದಲನೇ ವರ್ಷ ಏನು ಇವತ್ತು ನಾವು ಈ ಜಯಂತಿನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಜನಾಂಗದ ಎಲ್ಲ ಮುಖಂಡರುಗಳ ಸಹಕಾರದೊಂದಿಗೆ ಚಿಂತನೆಯನ್ನು ಮಾಡಿ ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಜನಾಂಗದ ಎಲ್ಲ ಯುವಕರು ಕೂಡ ಮೈಗೂಡಿಸ್ಕೊಂಡು ಅವರ ಆಚಾರ ವಿಚಾರಗಳಿರ್ಬೋದು, ಶಿವರತ್ವ ಇರ್ಬೋದು, ಮತ್ತು ಅವರು ಕಂಡಂಥ ಒಂದು ಏನು ಅವರು ರಾಜ್ಯಭಾರ ಮಾಡಿದಂಥ ಅವಧಿಯಲ್ಲಿ ಎಲ್ಲ ಜಾತಿ ಜನಾಂಗಗಳ ಜನಾಂಗಗಳಿಗೆ ಕೂಡ ಒಂದು ಸರ್ವಮುಖದ ಒಂದು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭೆಗೆ ನೂತನವಾಗಿ ಸದಸ್ಯರಾಗಿ ಆಯ್ಕೆಯಾದ ಮುನಿಕೃಷ್ಣ ಮತ್ತು ಬಿದಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮುನಿರಾಜ್ ಅವರನ್ನು ತಾಲೂಕು ವಾಲ್ಮೀಕಿ ನಾಯಕ ಸಂಘದಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ರಾಮಚಂದ್ರಪ್ಪ, ಚಂದ್ರಶೇಖರ, ರವಿಕುರ್ಮಾ, ನಾರಾಯಣಸ್ವಾಮಿ, ರಾಮಣ್ಣ, ಶಾಮಣ್ಣ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಲಯನ್ ಸೇವಾ ಭವನದಲ್ಲಿ SSLC ವಿದ್ಯಾರ್ಥಿಗಳಿಗೆ ಉಚಿತ ಬೋಧನಾ ತರಗತಿ ಪ್ರಾರಂಭೋತ್ಸವ ಮಾಡಲಾಯಿತು. ದೇವನಹಳ್ಳಿ ಲಯನ್ ಸಂಸ್ಥೆ ಲಯನ್ ಸೇವಾ ಪ್ರತಿಷ್ಠಾನ ವತಿಯಿಂದ SSLC ವಿದ್ಯಾರ್ಥಿಗಳಿಗೆ ಉಚಿತ ಬೋಧನಾ ತರಬೇತಿ ಉದ್ಘಾಟನಾ ಸಮಾರಂಭವನ್ನು ಲಯನ್ ಸೇವಾ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಲಯನ್ ಸಂಸ್ಥೆ ಕಾರ್ಯದರ್ಶಿ ರಮೇಶ್ ಬಾಬು ಮಾತನಾಡಿ, ವಿದ್ಯಾರ್ಥಿ ದೆಸೆಯಿಂದಲೇ ಶಿಸ್ತು ಸಂಯಮ ಪಾಲಿಸಿದರೆ ವಿದ್ಯೆ ತಾನಾಗಿ ಹೊಲೆಯುತ್ತದೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ತಿರುವು ನೀಡುತ್ತದೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಿನ ಕಡೆ ಗಮನಹರಿಸಿ ಉತ್ತಮ ಅಂಕ ಗಳಿಸಿ ತಮ್ಮ ಶಿಕ್ಷಕರಿಗೆ ಪೋಷಕರಿಗೆ ಒಳ್ಳೆಯ ಹೆಸರು ತರುವಂತಾಗಿ ಎಂದರು. ಶಿಸ್ತು, ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಎಲ್ಲ ಇರಲಿ ಅಂತ ಫಸ್ಟ್ ಸ್ಟೆಪ್ ಎಂತ ಹತ್ತಿರಲ್ಲಿಗೋ ನಿಮ್ಮ ಲೈಫ್ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ವಿದ್ಯೆ ಒಂದೇ ಅಲ್ಲ, ಪುಸ್ತಕ ಒಂದೇ ಅಲ್ಲ, ಪ್ರತಿಯೊಂದು ಆಗುವ ಪ್ರಪಂಚ ತಿಳ್ಕೋಬೇಕು. ಯಾಕಂದ್ರೆ 10th ಸ್ಟ್ಯಾಂಡರ್ಡ್ ಏನಂದ್ರೆ ನಿಮ್ಮ ಒಂದು ನೆಕ್ಸ್ಟ್ ಲೈಫ್ಗೆ ಒಂಥರ ಬ್ಯಾರೆ ಕಡಿದಂಗೆ, ಇದು ದಾಟದ್ಮೇಲೆ ನಿಮ್ದು ಬಹಳ ಬೇರೆ 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 ಇರುತ್ತೆ. ಈ ಬಾರಿಗೆ ಹತ್ತಬೇಕಂದ್ರೆ ಬಹಳ ಹುಷಾರಾಗಿಸ್ಬೇಕು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ, ಲಯನ್ ಸಂಸ್ಥೆ ಅಧ್ಯಕ್ಷ ಶ್ರೀರಾಮಯ್ಯ, ಖಜಾಂಚಿ ಕೃಪಾಕರ್, ನಿರ್ಮಲಾ ಕುಮಾರಿ, ಬಸವರಾಜ್ ಕೆಂಚೇಗೌಡ ಹಾಗೂ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನದಡಿ ರೋಸ್ ಅನುದಾನ ಕಂಪ್ಯೂಟರ್ ಲ್ಯಾಬನ್ನು ಶಾಸಕ JK ಕೃಷ್ಣಾರೆಡ್ಡಿ ಉದ್ಘಾಟಿಸಿದರು.
ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ, ರೋಸ್ ಅನುದಾನ, ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರು ಹಾಗೂ ಉಪಸಭಾಪತಿ ಜೆ ಕೆ ಕೃಷ್ಣಾರೆಡ್ಡಿ ಮಾಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಗುರಿ, ಛಲ, ಆತ್ಮವಿಶ್ವಾಸವನ್ನು ಹೊಂದಿದ್ದರೆ ಸುಲಭವಾಗಿ ಉದ್ದೇಶ ಸಾಧಿಸಬಹುದು. ಕಾಯಕ ನಿಷ್ಠೆ, ಕನಸು ಕಂಡು ಕ್ರಿಯಾರೂಪಕ್ಕೆ ತಂದುಕೊಂಡು ಗುರಿ ಸಾಧಿಸುವ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತ ನೋಡಿದ್ರು. ಯಾವುದೇ ಒಂದು ಕಾಲೇಜು ರೂಸಾ ಯೋಜನೆ ಅಡಿಯಲ್ಲಿ ಒಳಪಡಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ಇರುತ್ತೆ ಅನ್ನುವಂಥ, ಅದೇ ಇಲ್ಲಿ ಒಂದು ಅಸೆಸ್ ಮಾಡೋದು ಯಾರು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಒಂದು ನ್ಯಾಕ್ ಸಂಸ್ಥೆ ಬಂದು ಅದು ಅಸೆಸ್ ಮಾಡಿದ ನಂತರ ಅವ್ರಿಗೆ ನಿಜವಾಗ್ಲೂ ಕೂಡ ಇಲ್ಲಿ ಈ ಒಂದು ಕಾಲೇಜ್ಗೆ ಈ ಒಂದು ಯೋಜನೆ ಬರಬೇಕು ಕೊಡಬೇಕು ಅನ್ನುವಂಥ ಇಂಪ್ರೆಸ್ ಮಾಡುವಂಥ ನಿಧಿಯಿಂದ ನನಗೆ ನಮ್ಮ ರಘು ಅವರು ಮತ್ತು ಶಿವಪ್ರಸಾದ್ ಹಿಂದೆ ಇರ್ತಕ್ಕಂಥವರೆಲ್ಲರೂ ಕೂಡ ಬಂದು ನನಗೆ ಹೇಳಿದ್ರು, ಇನ್ನೊಂದು ನ್ಯಾಕ್ ಸಮಿತಿ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಕೆಲಸ ಕಾಮಗಾರಿಗಳು ಕೂಡ ಇದೆ ಅಂತೇಳಿ. ಬಹುಶಃ ನಾನು ಪ್ರಾರಂಭದಲ್ಲಿ ಇಂಥ ಒಂದು ಯೋಜನೆ ಈ ಕಾಲೇಜ್ಗೆ ಒಳಪಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಕೂಡ ಸ್ವಲ್ಪ ಅಂದರೆ ನನ್ನ ಒಂದು ಅಳಿಲು ಸೇವೆ ಅಂದರೆ ಆ ನ್ಯಾಕ್ ಕಮಿಟಿ ಈ ಕಾಲೇಜ್ಗೆ ಒಳ ಪ್ರವೇಶ ಆಗಬೇಕಾದ್ರೆ ಒಂದು ಇಂಪ್ರೆಸ್ ಆಗಬೇಕು ಅವ್ರಿಗೆ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಎಂಟ್ರೆನ್ಸಲ್ಲಿ ನಾವು ಬರಬೇಕಾದ್ರೆ ಒಂದು ರೀತಿ ಜನ ಇರಲಿಲ್ಲ, ಅಷ್ಟು ಜನ ಇರಲಿಲ್ಲ. ಆದರೂ ಕೂಡ ಅಲ್ಲಿ ಒಂದು ಒಳ್ಳೆ ಗೇಟು ಇದೆಲ್ಲ ಮಾಡಿದಾಗ ಅಷ್ಟೇ ಸಾಲದು ಅಂತ ಹೇಳಿ ಇಲ್ಲಿನ ನಮ್ಮ ಪ್ರಾಂಶುಪಾಲರು ಕೃಷ್ಣಮೂರ್ತಿ ಅವರಿರ್ಬೋದು, ರಾಜಾರೆಡ್ಡಿ ಅವರಿರ್ಬೋದು ಮತ್ತು ಈಗ ಪ್ರಸಾದ್ ಅವರಿರ್ಬೋದು ಅಂತರದು ಎಲ್ಲ ಉಪನ್ಯಾಸಕರ ಶ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಕೆ ಆರ್ ಶಿವಶಂಕರ್ ಪ್ರಸಾದ್, ಡಾಕ್ಟರ್ ಎಂ ಎನ್ ರಘು, ನಗರಸಭಾ ಸದಸ್ಯರಾದ ಮಂಜುನಾಥ್, ಮುಖಂಡರಾದ ವಿ ಆರ್ಮಾ, ಬಾಬುರೆಡ್ಡಿ, ಅಕ್ರಮ್ ಪಾಷ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಹುಟ್ಟಿನಿಂದ ತಿಗಳ ಸಮುದಾಯವು ಸ್ವಾಭಿಮಾನಿ ಸಮುದಾಯವಾಗಿದ್ದು ಅವರಿಗಿರುವ ಚಿಕ್ಕಪುಟ್ಟ ಭೂಮಿಯಲ್ಲಿಯೇ ಕೃಷಿ ಮಾಡುತ್ತಾ ಬಂದಿದ್ದು ಆದರೆ ಇತ್ತೀಚೆಗೆ ತೀವ್ರತರವಾದ ನೀರಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಶ್ರೀ ಜಗದ್ಗುರು ಜ್ಞಾನಾನಂದಪುರಿ ಸ್ವಾಮೀಜಿ ತಿಳಿಸಿದರು. ಹುಟ್ಟಿನಿಂದ ತಿಗಳ ಸಮುದಾಯವು ಸ್ವಾಭಿಮಾನಿ ಸಮುದಾಯವಾಗಿದ್ದು ಅವರಿಗಿರುವ ಚಿಕ್ಕಪುಟ್ಟ ಭೂಮಿಯಲ್ಲಿಯೇ ಕೃಷಿ ಮಾಡುತ್ತಾ ಬಂದಿದ್ದಾರೆ ಆದರೆ ಇತ್ತೀಚೆಗೆ ತೀವ್ರತರವಾದ ನೀರಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆಂದು ಶ್ರೀ ಮಹಾಲಕ್ಷ್ಮೀ ಪೀಠದ ಶಿವಗಂಗೆಯ ಜಗದ್ಗುರು ಜ್ಞಾನಾನಂದಪುರಿ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬಾಡೇನಹಳ್ಳಿ ಹಾಗೂ ವೀರಸಾಗರ ಗ್ರಾಮದಲ್ಲಿ ಶ್ರೀ ಕಾಳಘಟ್ಟಮ್ಮ ದೇವಿಯವರ ನೂತನ ದೇವಾಲಯ ಪ್ರಾರಂಭೋತ್ಸವದ ಉದ್ಘಾಟನೆ ಮತ್ತು ಮೂಲ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗುಬ್ಬಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಹರಿಸುವಂತಹ ಕೆಲಸವನ್ನು ಶಾಸಕರು ಮಾಡಬೇಕಿದೆ, ಇಲ್ಲದೆ ಹೋದರೆ ರೈತರು ಸಾಯುವ ಸ್ಥಿತಿ ತಲುಪುತ್ತಾರೆ ಅಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಮನವಿ ಮಾಡಿದರು. ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ, ನಾನು ಶಾಸಕನಾದ ಮೇಲೆ ನಾಲೆಯ ಮೇಲೆ ಓಡಾಡಿ ನೀರು ತುಂಬಿಸುವ ಕೆಲಸ ಮಾಡುತ್ತಿದ್ದು 3-4 ವರ್ಷದಿಂದ ಸಮಸ್ಯೆ ಆಗಿದೆ. ಅದರಲ್ಲೂ ಕಡಬ ಗುಬ್ಬಿ ಕೆರೆಗೆ 40% ನೀರು ತುಂಬಿದ್ದು ಮಿಕ್ಕ ಎಲ್ಲ ಕೆರೆಗಳನ್ನು ತುಂಬಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ನಾಲೆಯಲ್ಲಿ ನೀರು ಬರುವುದಕ್ಕಿಂತ ದೇವಾಲಯದಲ್ಲಿ ಕುಳಿತಿರುವ ಶಕ್ತಿ ದೇವರುಗಳು ನಮ್ಮ ಮೇಲೆ ಕೃಪೆ ತೋರಿ ಮಳೆ ಬರಿಸಿದರೆ ಈ ಸಮಸ್ಯೆ ಬಗೆಹರಿಸಬಹುದಾಗಿದೆ ಎಂದರು. ಬಾರಿ ಕಷ್ಟ, ಯಾವುದೇ ಸಾರ್ವಜನಿಕ ಕೆಲಸ ಮಾಡತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯ ಅಂತಕ್ಕಂಥ ಭಾವನೆ ಯಾರಲ್ಲೂ ಕೂಡ ಮೂಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಸ್ವಂತ ಕೆಲಸ ಮಾಡ್ತಾರೆ, ಎಷ್ಟು ಆಸಕ್ತಿಯಿಂದ ಮಾಡ್ತೀವೋ ಅಷ್ಟೇ ಆಸಕ್ತಿಯನ್ನ ತೋರಿಸಿದಾಗ ಮಾತ್ರ ಇಂಥ ಒಂದು ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕಾರ್ಯಕ್ರಮದಲ್ಲಿ ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ರಾಮಕೃಷ್ಣಾಶ್ರಮ ಮಠದ ನರಸಿಂಹ ಸ್ವಾಮೀಜಿ, ತುರುವೇಕೆರೆ ಕ್ಷೇತ್ರದ ಶಾಸಕ ಜಯರಾಮ್, ಎಂಎಲ್ಸಿ ಪಿಆರ್ ರಮೇಶ್, ತುಮಕೂರಿನ ಮಹಾಪೌರರಾದ ಲಲಿತಾ ರವೀಶ್, ಮಾಜಿ ಶಾಸಕ ನೆಲ ನರೇಂದ್ರ ಬಾಬು, ತಿಗಳ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷ ಎಚ್ ಸುಬ್ಬಣ್ಣ, ನಗರಸಭೆಯ ಮಾಜಿ ಅಧ್ಯಕ್ಷೆ ಎಲ್ ಕಮಲಮ್ಮ, ಬಿಜೆಪಿ ಮುಖಂಡ ಜೈನ್ ಭಟ್ ಸ್ವಾಮಿ, ನಂಜೀಗೌಡ, ಬಾಡೇನಹಳ್ಳಿ ಹಾಗೂ ವೀರಸಾಗರ ಗ್ರಾಮದ ಎಲ್ಲ ಮುಖಂಡರುಗಳು, ಗ್ರಾಮಸ್ಥರು ಹಾಜರಿದ್ದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 4 ತುಂಬಿ ಹರಿಯುತ್ತಿರುವ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 4 ಎಲೆವೆಂಕಟರಮಣಪ್ಪ ರಸ್ತೆಯ ಕೊನೆಯಲ್ಲಿ ಕಳೆದ 1 ಮ್ಯಾನ್ ಹೋಲ್ ತುಂಬಿ ಕೊಳಚೆ ನೀರು ಮನೆಗಳ ಮುಂದೆ ಬರುತ್ತಿದ್ದ ಕಾರಣ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಹಲವಾರು ಬಾರಿ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಸ್ವಚ್ಛತೆ ಮಾಡಲು ಮುಂದಾಗುತ್ತಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಮ್ಯಾನ್ ಹೋಲನ್ನು ಸ್ವಚ್ಛಗೊಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಾಗಡಿ ತಾಲೂಕಿನ ಕುದೂರು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಕೆಟಿ ವೆಂಕಟೇಶ್ ಅವಿರೋಧ ಆಯ್ಕೆಯಾದರು.
ಮಾಗಡಿ ತಾಲೂಕು ಕುದೂರು ಹೋಬಳಿಯ ಕುದೂರು ಗ್ರಾಮ ಪಂಚಾಯಿತಿಗೆ ರಾಘವೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕುದೂರು ಮೂರನೇ ಬ್ಲಾಕ್ ಕ್ಷೇತ್ರದ ಕೆಟಿ ವೆಂಕಟೇಶ್ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಪುರುಷ ವರ್ಗದ ಮೀಸಲಾತಿಯಾಗಿದ್ದು ಒಟ್ಟು 24 ಜನ ಸದಸ್ಯ ಬೆಂಬಲ ಹೊಂದಿದ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ 9 ತಿಂಗಳ ಅವಧಿಗೆ ರಾಘವೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು 24 ಜನ ಸದಸ್ಯರು ಹಾಜರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕುದೂರು ಮೂರನೇ ಬ್ಲಾಕ್ ಸದಸ್ಯ ವೆಂಕಟೇಶ್ ಒಬ್ಬರೇ ನಾಮಪತ್ರ ಹಾಕಿದ್ದು ಬೇರೆ ಯಾವುದೂ ನಾಮಪತ್ರ ಸಲ್ಲಿಕೆ ಆಗದ ಕಾರಣ 24 ಜನ ಸದಸ್ಯರುಗಳು ಸೇರಿ ಕೆಟಿ ವೆಂಕಟೇಶ್ವರವರನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಿಮ್ಮರಾಯಪ್ಪ ತಿಳಿಸಿದರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ವೆಂಕಟೇಶ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರುಗಳು ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಹೊಡೆದು ಸಿಹಿ ತಿನಿಸಿ ಶುಭ ಕೋರಿದರು. ಈ ವೇಳೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಣಿಗನಹಳ್ಳಿ ಸುರೇಶ್ ವೆಂಕಟೇಶ್ ಅವರನ್ನು ನೂತನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಕುದೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮಾಜಿ ಶಾಸಕರಾದ ಎಚ್ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳನ್ನು ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಂತೆ ತಿಳಿಸಿದರು. ಆಯ್ಕೆ ಮಾಡಿದೆ ಎಲ್ಲ ಪಂಚಾಯಿತಿಯ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಪಂಚಾಯತ್ ಸದಸ್ಯರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಮಾನ್ಯ ಮಾಜಿ ಶಾಸಕ ಬಾಲಣ್ಣವರ ಅಧ್ಯಕ್ಷತೆಯಲ್ಲಿ ಹಾಲಿ ಶಾಸಕರಾದ ಮಂಜುನಾಥ್ ಅವರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಗಣ್ಯಗೌಡರು ಡೈರಿ ನಿರ್ದೇಶಕರಾದಂತಹ ಕೆ ಬಿ ರಾಜಣ್ಣವರು ನಮ್ಮ ಮುಖಂಡ ಹನುಮಂತಣ್ಣವರು ಎಲ್ಲರೂ ಸೇರಿ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಕುದೂರಿನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಒಂದು ಒಳ್ಳೆಯವಾದಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸುಮಾರು ದಿನಗಳ ಒಂದು ಅಧಿಕಾರ ಸಿಗಬೇಕಾಗಿತ್ತು, ಆದರೆ ಕೊನೆಯ ಹಂತದಲ್ಲಿ ಅಧಿಕಾರ ಸಿಕ್ಕಿದೆ. ಇರೋ ಅವಧಿನಲ್ಲಿ ಮಾನ್ಯ ವೆಂಕಟೇಶ್ ಅವರು ನಮ್ಮೆಲ್ಲರನ್ನೂ ಬೆಳೆಸ್ಕೊಂಡು ಇವರು ಮುಂದಿನ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಎಚ್ ಎಂ ರೇವಣ್ಣ ಅವರಿದ್ದಾರೆ, ಎಲ್ಲರನ್ನೂ ಸಹ ಬಳಸಿಕೊಂಡು ಸರ್ಕಾರದ ಅನುದಾನ ಮತ್ತು ಪಂಚಾಯಿತಿಯ ಅನುದಾನವನ್ನು ಒಳ್ಳೆಯ ರೀತಿ ಬಳಸಿಕೊಂಡು ಜನಸಾಮಾನ್ಯರಲ್ಲಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಅವರು ಒಂದು ಒಳ್ಳೆಯ ತೀರ್ಮಾನ ತಗೊಂತಾರೆ. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಕೆಟಿ ವೆಂಕಟೇಶ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಕುದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ಬಹುತೇಕ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿದ್ದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅನುದಾನದಡಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ರಾಜಕೀಯ ಬೆರೆಸದೆ ಮಾಜಿ ಅಧ್ಯಕ್ಷರನ್ನು ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪಿಡಿಒ ಕುಮಾರ್, ಕಾರ್ಯದರ್ಶಿ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅಧ್ಯಕ್ಷರನ್ನಾಗಿ ಪಕ್ಷ ಭೇದ ಮರೆತು 24 ಸದಸ್ಯರು ಒಗ್ಗಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾನು ಆಭಾರಿ. ನಾನು ಉಳಿದ ಅವಧಿಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಜಿಲ್ಲಾ ಪರಿಷತ್ ಮೆಂಬರು ಸದಸ್ಯರು ಮತ್ತು ಶಾಸಕರಾದಂಥ ಮಂಜಣ್ಣವರು, ಮಾಜಿ ಶಾಸಕರಾದಂಥ ಬಾಲಣ್ಣವರು, ಮಾಜಿ ಎಂ ಪಿ ಅಣ್ಣವರ ನೇತೃತ್ವದಲ್ಲಿ ರೇವಣ್ಣ ನಮ್ಮ ರೇವಣ್ಣವರನ್ನು ಕೂಡ ಬಳಸ್ಕೊಂಡು ನಾವು ಕ್ಷೇತ್ರದ ಅಭಿವೃದ್ಧಿ ಕಡೆ ನಾನು ಗಮನ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಧ್ಯಕ್ಷ ಸುರೇಶ್, ಜಿಲ್ಲಾ ಪಂಚಾಯತಿ ಸದಸ್ಯ ಅಣ್ಣೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಘವೇಂದ್ರ, ಹನುಮಂತರಾಯಪ್ಪ, ಕೆಇಬಿ ರಾಜಣ್ಣ, ಸದಸ್ಯರಾದ ಶಂಕರಪ್ಪ, ಯತೀಶ್, ನಾಗರತ್ನ, ನಾಗೇಶ್, ಮುಖಂಡರಾದ ಕುತ್ತಿನಗೆರೆ ಗಂಗರಾಜು, ನಾಗೇಶ್, ಅಬ್ದುಲ್ ಜಾವೀದ್, ನಟರಾಜು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.